ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಅವಳೇ ಚಿಂತೆ ಮಾಡೋಣ. ನಾನು ಯಾಕೆ ಮಾಡಬೇಕು? ನೀವಿದ್ದೀರಲ್ಲ ಒಂದು ಅಷ್ಟೇ ಸರ್. ಚಿಂತೆ ಮಾಡಬೇಕು, ಅವಳೇ ನಾನು ಚಿಂತೆ ಮಾಡಲ್ಲ. ನಮ್ಮ ತಾಯಿ ವಯಸ್ಸಾದವಳು, ಅವಳಿಗೂ ಒಂದು ಸ್ವರ್ಗ ಮಾಡಬೇಕು ಅಂತ ಅವಳೇ ಚಿಂತೆ ಮಾಡಲ್ಲ. ನಾನು ಯಾಕೆ ಮಾಡಬೇಕು? ನೀವಿದ್ದೀರಲ್ಲ ನನಗೆ ಅಷ್ಟೇ ಸಾಕು. ಎಲ್ಲ ಮಾತಾಡಬೇಡಿ. ಅಯ್ಯಮ್ಮ ಹೇಳೋ ಒಂದೊಂದು ಮಾತು ಕಣ್ಣಲ್ಲ ಅಲ್ಲ ಕಿಡ್ನಿ ಎಲ್ಲ ಕಿತ್ಕೊಂಡು ಆಚೆ ಬರ್ತವೆ. ನಿಜವಾಗ್ಲು ಮಗಳು ಅವಳೇ ಅಲ್ಲ ಅವರೇ ಏನಕ್ಕೆ ನಮ್ಮ ನೋಡ್ಕೋದೇ ಇದ್ಮೇಲೆ ಯಾರು ಯಾರಿದ್ರೇನು ಯಾರಿಲ್ಲದೆ ಇದ್ರೇನು ಹೇಳಿ. ಸ್ನೇಹಿತರೆ, ಎಷ್ಟೋ ಜನಕ್ಕೆ ತಂದೆ ತಾಯಿ ಬೇಕು ಅನಿಸುತ್ತೆ, ಅಂಥವ್ರಿಗೆ ತಂದೆ ತಾಯಿ ಇರಲ್ಲ. ಎಷ್ಟೋ ಜನ ತಾಯಿ ತಂದೆ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಆದರೆ ತಂದೆ ತಾಯಿ ಇಲ್ದಿರೋರಿಗೆ ಚೆನ್ನಾಗಿ ನೋಡ್ಕೊಳ್ಳೋದಿದ್ದವ್ರಿಗೆ ನಾನು ಒಂದು ಮಾತು ಏನು ಹೇಳಬಲ್ಲೆ ಅಂದರೆ, ಅನಾಥಾಶ್ರಮಗಳಿಗೆ ಹೋಗಿ ಗೊತ್ತಾಗುತ್ತೆ ಅವ್ರು ಕೊಡ್ತಿರೋ ನೋವುಗಳು ನಲಿವು, ಅವ್ರು ಎಷ್ಟು ವನವಾಸ ಬೀಳ್ತಾರೆ ಅಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಮಾತಾಡುವಾಗೂ ನಮಗೆ ಅಷ್ಟು ನೋವಾಗುತ್ತೆ, ಅಷ್ಟು ಬೇಜಾರಾಗುತ್ತೆ. ದಯವಿಟ್ಟು ತಂದೆ ತಾಯಿ ಬೇಕು ಅನ್ನೋರಿಗೆ ಅವ್ರಿಗಿಲ್ಲ, ದೇವ್ರು ಕೊಡು ಶಿಕ್ಷಣ ಬೇಡ ಅನ್ನೋರಿಗೆ ಅವ್ರು. ನಾವಿದ್ದೀವಿ, ಏನ್ ಅಜ್ಜಿ ಇಲ್ಲಿ ಬಂದ್ಮೇಲೆ ಚೆನ್ನಾಗಿದ್ಯಾ? ಇಲ್ಲಿಗೆ ಬಂದ್ಮೇಲೆ ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ಸುಳ್ಳು ಹೇಳ್ಬೇಡ. ಇಲ್ಲಪ್ಪ ಚೆನ್ನಾಗಿರ್ತೀನಿ. ಟೈಮ್ ಟೈಮ್ ಊಟ ಸಿಗ್ತಾ ಇತ್ತಾ? ಟೈಮ್ ಟೈಮ್ ಊಟ ಕಾಫಿ ಎಲ್ಲ ಸಿಗ್ತದೆ. ಸ್ನಾನ ಗಿನಕ್ಕೆಲ್ಲ ನೀರು ಮಾಡ್ಕೊತೀನಿ. ಆಯ್ತು, ಬಟ್ಟೆ ಹೋಗ್ಕೊತೀನಿ. ಸ್ವಲ್ಪ ಈ ನಡುವೆ ಬಂದು ಮಾತಾಡ್ಸಕ್ ಆಗಿಲ್ಲ, ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ, ತೊಂದರೆ ಇದ್ದೆ ಒಂಚೂರು. ಅಪ್ಪ ನಿಮ್ ತಾಪದ್ರೆ ನಿಮಗೆ ಮನ್ಸೂರ್ಗೆ ಇರ್ತೈತೆ, ಒಬ್ಬರನ್ನೇ ನೋಡ್ಕೊಳಕ್ ಆಗೋದಿಲ್ಲ, ಎಲ್ಲ ನೋಡ್ಬೇಕಲ್ಲ, ಅಷ್ಟೊಂದು ಜನ ನೋಡ್ಬೇಕು. ದೇವ್ರು ಚೆನ್ನಾಗಿ ಮಾಡಿದ್ವಿ, ನೂರು ವರ್ಷ ಭಗವಂತ ನೂರು ವರ್ಷ ಮಾಡಿದ್ವಿ, ನೂರು ಐಷ ಆರೋಗ್ಯ ಕೊಟ್ಟು ಆರೋಗ್ಯ ಚೆನ್ನಾಗಿದೆ. ಆರೋಗ್ಯ ಅವ್ರಿಗೆ ಮಗಳಿಗೆ ಕೊಡದೆ ಹೋದ್ಮೇಲೆ ನಾನು ಅದೇ ಅವಳು ಕೋಪ ನನ್ನ ಮೇಲೆ. ತಲೆ ಕೆಡ್ಸ್ಕೊಬೇಡ ಅಜ್ಜಿ, ತಲೆ ಕೆಡ್ಸ್ಕೊಬೇಡ, ಯಾರ ಬಗ್ಗೆ ಚಿಂತೆ ಮಾಡ್ಬೇಡ. ನನ್ನ ಮಾತು ಹೇಳ್ತೀನಿ, ಇನ್ನ ಇನ್ನೂ ಮೂರು ನಾಲ್ಕು ಐದು ತಿಂಗಳು ಆದ್ಮೇಲೆ ಯಾಕೆ ಅಂದ್ರೆ ನನ್ಗೆ ಇಲ್ಲಿ ಮಾತ್ರೆಗಳು ಸೆಟ್ ಆಗಲ್ಲ. ನಾನು ದಯವಿಟ್ಟು ಹೇಳಿ ತಕೊಂಡು ತಗೊಂಡ್ರಿ ಅಲ್ಲೇ ಕೊಡಿಸ್ತೀನಿ ಬನ್ನಿ. ಅಲ್ಲ ನೀವು ಕೊಡಿಸ್ಬೇಡಿ, ನನ್ನ ಆಶ್ರಮ ಪಿಂಚಣಿ ದುಡ್ಡ ಅದರಲ್ಲೇ ಕೊಡಿಸ್ತೀನಿ. ಇದೇನು ಕೈನಿಂದ ಕೊಡೋದು? ಸ್ವಾಭಿಮಾನಿ ಬದುಕು ಅಂದ್ರೆ ಕೋಟಿ ಕೋಟಿ ಮಡಿಕೊಂಡಿರ್ತೀರ ಏನ್ ಕ್ರಯ? ಹುಷಾರ ನೀವು ಚೆನ್ನಾಗಿದ್ರೆ ಸಾಕಾಗ್ತಿದ್ದೇನಿದೆ ಇಲ್ಲಿ ಅಂತದೇನಿದೆ, ನಮ್ ಕೆಲ್ಸ ಏನಿಲ್ಲ. ಹತ್ತು ಮೂವತ್ತ್ಮೂರು ನಲ್ವತ್ತು ಜನ ಇಲ್ಲಿ ಇದಾರೆ ಅಂದ್ರೆ ಅದಕ್ಕೆಲ್ಲ ನಿಮ್ಮಂಗಿರೋ ಎಷ್ಟೋ ತಾಯಿಂದ ಅಷ್ಟು ಖರ್ಚಲ ಮಾತಾಡ್ತೀರ ತುಂಬ ಖುಷಿ ಪಡ್ತಾರೆ, ಮಗಳು ಬೇಡ ಅಂತ ಹೇಳೋದು ಕರೆಕ್ಟ್ ಅದೇ ತಾನೇ ನೀವು ನೋಡಿರೋದು ಮಂಜು ಅಲ್ಲಿ ಮಗಳು ಬೇಡ ಅಂತ ಬಿಟ್ಟೋದ್ರಲ್ಲ.
ಅಜ್ಜಿ ಮಗಳು ಬೇಡ ಮಗಳೇ ಮಗಳೇ ತಂದು ಬೇಡ ಅಂತ ಕರ್ಕೊಂಡು ಹೋಯ್ತಾರೆ ಅಂತ ನಿಮ್ ಮಗಳೇ ಇನ್ನೆಲ್ಲಿ ಬರ್ತಾಳೆ ಯಾಕೆ ಬರಲ್ಲ ಬರ್ತಾರ ಜಿ ಬಂದವ್ರೆ ಬಂದ್ರೆ ಹೋಗ್ತೀಯಾ ಮಗಳ ಜೊತೆ ಮಗಳು ಬಂದ್ರೆ ಮಾತಾಡ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ ಬಾ ಬಟ್ಟೆ ಪ್ಯಾಕ್ ದೇವಿರ ಮುನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಟಾಟಾ ಬಾ ಬಾಯ್ ಮಾಡ್ತೀನಿ ಮಗಳು ಬಂದವ್ರ ಬಾ ನಮ್ಮೂರವ್ರಲ್ವ ನೀವು ನನ್ ನೋಡಿಲ್ಲ ನೀವು ಯಾವ ಊರ್ ಹೇಳಿ ನಿಮ್ದು ಬೆಂಗಳೂರು ಬೆಂಗಳೂರಲ್ಲ ಮೂಲ ಯಾವ ಊರ್ ಹೇಳಿ ನಿಮ್ದು ಓ ನಾವು ಅಲ್ಲಿವರೇ ನೋಡು ಆ ಊರ ಅಳಿಯನೆ ಇವರು ಮಂಡ್ಯದವ್ರೆ ನಾವು ತುಂಬಾ ದಿನ ಆಯ್ತು ಬಂದು ಹೋಗಿ ಯಾಕೆ ಬಂದ್ರಿ ಇಲ್ಲಿಗೆ ನೋಡ್ಕೊಳ್ಳೋರು ಯಾರು ಇಲ್ಲ ಮಗಳು ತಂದು ಕೊಟ್ಬಿಟ್ಲು ಚೆನ್ನಾಗಿ ನೋಡ್ಕೊತ ಇಲ್ಲ ಅಜ್ಜಿ ನೀವು ನೋಡ್ಬೇಕು ಅಂತ ಬಂದ್ರೆ ಅಷ್ಟೇ ಕಡಿ 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 ಸರಿ ಅಜ್ಜಿ ಅಜಯ್ ವೈದ್ಯ ಅವ್ರ ಜೊತೆ ಒಂದಿನ ನೋಡಿದ್ರೆ ಗೊತ್ತಾಗಲ್ಲ ನೋಡ್ತಾ ಇದ್ರೆ ಗೊತ್ತಾಗ್ತದೆ ಮಾತಾಡ್ಬಾರ್ದು ಮೊದಲ ಹಾಲದ ಮರ ಇದ್ದಂಗೆ ನೀವು ಅದೇ ಮುಖ್ಯ ಅದೇ ಮುಖ್ಯ ಸರಿ ಸರ್ ಸರಿ ನಾವು ಬಂದೇನೋ ನಮ್ಗೆಲ್ಲ ಮಾತಾಡಿ ಸರ್ ನೋಡ್ಕೊಂಡಿದ್ದೀವಿ ಒಳ್ಳೇದು ಮಾಡಿ ಎಲ್ಲ ಆಯ್ತು ಆಯ್ತು ಆಯ್ತು.